ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಇವಾಗ ಆಫ್ಟರ್ನೂನ್ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು. ನಮ್ಮದು ಊಟ ಎಲ್ಲ ಹಾಕಿ ಸುಮ್ಮನೆ ಹೀಗೆ ಕೂತಿದ್ವಿ. ಇವರು ಚುಕ್ಕಿ ಆಟಾಡ್ತಾ ಇದ್ರು ಅಪ್ಪ ಮಕ್ಕಳು, ಸೊ ಹಂಗಾಗಿ ನಾನು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನಿಮಗೆ ಈ ಚುಕ್ಕಿ ಆಟ ನೋಡಿದ್ರೆ ಏನನ್ಸುತ್ತೆ ಫ್ರೆಂಡ್ಸ್? ನಾವು ಚುಕ್ಕಿ ಆಟ ಆಡಬೇಕಲ್ಲ, ನಮ್ಮ ಚೈಲ್ಡ್ಹುಡ್ ಡೇಸ್ ತಂದು ನೆನೆಸ್ಕೊತಾ ಇರ್ತೀವಿ ತುಂಬ. ಫ್ರೆಂಡ್ಸ್, ನಿಮಗೆ ಈ ಚುಕ್ಕಿ ಆಟ ಆಡ್ತಾರೋದು ನೋಡ್ತಿದ್ರೆ ನಿಮ್ಮದು ಚೈಲ್ಡ್ಹುಡ್ ನೆನಪಾಗತ್ತಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ನಿಮಗೆ ಚಾರ್ಜಸ್ ಆಗೋದಿಲ್ಲ, ಇದು ಫ್ರೀನೇ ಇರುತ್ತೆ. ಬೇರೆ ಯಾವ ಕೆಲಸ ಕರೆದ್ರೂ ಬರಲ್ಲ, ಇದಕ್ಕೆ ಮಾತ್ರ ಓಡ್ ಬಂದ್ಬಿಡ್ತಾವೆ ಮಿಕ್ಸಿಂಗಿಗೆ. ನಾನು ಮಿಕ್ಸ್ ಮಾಡ್ತೀನಿ, ನಾನು ಮಿಕ್ಸ್ ಮಾಡ್ತೀನಿ. ಆರತಿ ಆಟಾಡ್ಬೇಡ, ಸರಿಗೆ ಮಾಡು. ಮೇನ್ ಚೆಫ್ ಇವರು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಕೇಕ್ನ ನಾನು ಬೇಕ್ ಮಾಡ್ದಲೆ. ಸೊ ಇವತ್ತು ಅದನ್ನು ಮಾಡಿದೆ. ಸೊ ಇವರಿಬ್ಬರು ಇಟ್ಕೊಂಡು ಕೇಕ್ ಮಾಡಿದ್ದು ದೊಡ್ಡ ಸಾಹಸ ಆಗೋಯ್ತು ನನಗಂತೂ. ಟಾಪಿಂಗಿಗೂ ಬೇರೆ ಏನೂ ಇರಲಿಲ್ಲ, ಹಂಗಾಗಿ ಜೆಮ್ಸ್ ಇತ್ತು, ಕಲರ್ಫುಲ್ಲಾಗಿ ಕಾಣಲಿ ಅಂದ್ಬಿಟ್ಟು ಇದನ್ನು ಹಾಕ್ತಿದ್ದೇನೆ ಅಷ್ಟೇ, ಬೇರೇನೂ ಇಲ್ಲ. ಸುಮ್ಮನೆ ಮಾಡಿದ ಮಕ್ಕಳಿಗೆ ತಿನ್ನೋಕ್ಕೋಸ್ಕರ ಸ್ವಲ್ಪ ಮಾಡಿದ್ದೆ ಕೇಕ್ನ. ಮಾಮೂಲಿ ಪ್ಲೇನ್ ಕೇಕ್ ಇದು. ಸೊ ಕೇಕ್ ಮಾಡಿ ತಿಂದಿದ್ದಾಯ್ತು ಅಲ್ಲಿ ಒಂದು ನಿಮಿಷಕ್ಕೇನೆ. ಈಗ ಮತ್ತೆ ವಾಟ್ ನೆಕ್ಸ್ಟ್ ಅಂತ ಹೇಳ್ತಾರೆ, ಅದಕ್ಕೆ ಸ್ವಲ್ಪ ಆಟಾಡ್ಸೋಣ ಎಲ್ಲರೂ ಸೇರಿಕೊಂಡು ಅಂತಂದ್ಬಿಟ್ಟು ಇದು ಹಳೆ ಕಾಲದಲ್ಲಿ ಆಡ್ತಿದ್ವಿ, ರತ್ತರ ಥರ ನಮಗೆ ಅಂತ ಈ ಆಟನ ಆಟಾಡ್ತಿದ್ದೀವಿ. ಸೊ ಫ್ರೆಂಡ್ಸ್, ಮೊನ್ನೆ ಅದು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿದ್ದೆ. ಈಗ ಆನ್ಲೈನ್ ಕ್ಲಾಸಸ್ ಜಾಸ್ತಿ ಇಲ್ಲ, ಸೊ ಅವ್ರಿಗೆ ಅನುಕೂಲ ಆಗೋಂಗೆ ಜೋಡಿಸಿದ್ದೀನಿ ರೂಮ್ನ. ಟಾಯ್ಸ್ ಎಲ್ಲ ಏನೂ ಇಟ್ಟಿಲ್ಲ ಈ ರೂಮಲ್ಲಿ. ಇವಾಗ ಈ ರೂಮಲ್ಲಿ ಬರೀ ಬುಕ್ಸ್ ಮತ್ತು ಸ್ಟೇಷ್ನರೀಸ್ ಎಲ್ಲ ಇಟ್ಟಿದ್ದೀನಿ ಅವ್ರಿಗೆ ಬೇಕಾಗಿರೋಂಥದ್ದು. ಮತ್ತು ಅವರೇ ಯೂಸ್ ಮಾಡ್ಕೋಬೇಕು ತಕ್ಕೊಂಡು, ನನ್ನ ಹೆಲ್ಪ್ ಇಲ್ದಂಗೆ ಆದಷ್ಟು ಆ ಥರ ಜೋಡಿಸಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ತಾ ಇದ್ದೀನಿ, ನಿಮಗೆ ಏನಾರ ಐಡಿಯಾ ಸಿಗ್ಬೋದು ನಿಮ್ಮ ಮನೇಲಿ ಜೋಡಿಸ್ಕೊಳ್ಳಿಕ್ಕೆ. ಇದು ಬಟ್ಟೆ ಬೀರು. ಆ್ಯಕ್ಚುಲಿ ಇವಾಗ ಬುಕ್ಸ್ ಇಟ್ಟಿದ್ದೀನಿ ನಾನು, ಚಿಕ್ಕೋರಿದಾಗ ಬಟ್ಟೆ ಇಟ್ಟಿದ್ದೆ. ಈಗ ಫುಲ್ಲು ಬುಕ್ಸು ಮತ್ತು ಅವತ್ತು ಪೇಂಟಿಂಗ್ಸ್ ಆ ಥರದ್ದೆಲ್ಲ ಇಟ್ಟಿದ್ದೀನಿ. ಒಂದ್ರ ಮೇಲೆ ಒಂದು ಇಟ್ಟಿಲ್ಲ, ನೀಟಾಗಿ ಅವರೇ ತಕ್ಕೋಬೇಕು ಹಂಗೆ ತೋರಿಸಿದ್ದೀನಿ. ಮತ್ತು ಕೌಂಟಿಂಗು, ಪಾಪ್ ಸ್ಟಿಕ್ಕು, ಸ್ಕೆಚ್ ಪೆನ್ಸು, ಕಲರ್ ಪೆನ್ಸಿಲ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಒಂದ್ರ ಮೇಲೆ ಒಂದು ಇಟ್ಟರೆ ಬಿದ್ದೋಗ್ಬಿಡುತ್ತೆ, ಅದಕ್ಕೆ ಈ ಥರ ಪಕ್ಕಪಕ್ಕ ಇಟ್ಟಿರೋದು. ಇದು ಕ್ರಯಾನ್ಸು, ಫುಲ್ ಬಾಕ್ಸ್ ತಕ್ಕೊತಾರೆ ಅವರು ಕಲರ್ ಮಾಡುವಾಗ. ಇದು ಪೇಂಟ್ ಬ್ರಷ್ಷು, ಅದು ಕಲರಿಂಗ್ ಮಾಡುವಾಗ ಮ್ಯಾಟ್ ಥರ ಹಾಕೊಳ್ಳೋಕ್ಕೆ ಒಂದು ಬಟ್ಟೆ ಇಟ್ಟಿದ್ದೀನಿ, ನೆಲ ಎಲ್ಲ ಆಗೋದಿಲ್ಲ ಅಂತ. ಇದು ಸ್ಕೆಚ್ ಪೆನ್ಸು, ಹೊಸ ಪ್ಯಾಕ್ ಈ ಥರ ಇಟ್ಟಿದ್ದೀನಿ, ಮಿಕ್ಸಪ್ ಮಾಡಿದೆ ಇರೋದನ್ನು ಹಳೆದು ಹೊಸದೇನು. ಸೊ ಅವಾಗ ಗೊತ್ತಾಗತ್ತೆ ಯಾವುದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು. ಇದಕ್ಕೋಸ್ಕರ ಇದು ಚಾಪಿ ಸ್ಲೇಟ್ ಮೇಲೆ ಬರೆಯೋಕ್ಕೆ, ಇದು ಮಾರ್ಕರ್ ಪೆನ್ಸು ವೈಟ್ ಬೋರ್ಡ್ ಮೇಲೆ ಬರೆಯೋಕ್ಕೆ ಕಲರ್ಸ್ ಕಲರ್ಸ್ದು. ಇದು ಡಸ್ಟರು, ಅವರೇ ಯೂಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲದಕ್ಕೂ ಅಮ್ಮ ಅಮ್ಮ ಅಂತಿದ್ರೆ ನಮಗೂ ಒಂಥರ ಅನಿಸ್ತಿರುತ್ತೆ ಪದೇ ಪದೇ ಹೋಗ್ಲಿಕ್ಕೆ. ಅವ್ರಿಗೆ ಯಾವ್ದಬೇಕೋ ತೊಗೊತಾರ ಆ ಥರ ಸಿಗೋಂಗೆ. ಈ ಕಡೆದೆಲ್ಲ ಅಷ್ಟೇನಿಲ್ಲ, ವೈಟ್ ಶೀಟ್ಸ್ ಇಟ್ಟಿದ್ದೀನಿ. ಅದು ಎಲ್ಲ ಸ್ಟೆಪ್ಲರು ಮತ್ತು ಪಂಚಿಂಗ್ ಮಿಷಿನ್ ಆ ಥರದೆಲ್ಲ ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಮೇಲ್ಗಡೆ ಎಲ್ಲ ಎಕ್ಸ್ಟ್ರಾ ಸ್ಟಫ್ ಅಂತಲೇ ಹೇಳ್ಬೋದು, ಅಂದರೆ ನಾನು ಯೂಸ್ ಮಾಡೋಂಥದ್ದು ನಾನು ಕಲರ್ ಪೆನ್ಸಿಲ್ಲು, ಮತ್ತು ಕೆಳಗಡೆ ದೊಡ್ಡ ನನ್ನ ಡೆಕೋರೇಷನ್ ಯೂಸ್ ಮಾಡೋಂಥದ್ದು ಕುಂದಂತ ಥರದೆಲ್ಲ ಇದೆ. ಅದರಲ್ಲಿ ಪರ್ಸಲ್ಲಿ ಎಕ್ಸ್ಟ್ರಾ ಪೆನ್ಸಿಲ್ಸ್ ಮತ್ತು ರಬ್ಬರ್ಸ್ ಇದೆ. ಇದು ಸ್ಕೂಲಿಗೆ ಕೊಡೋದು ಪ್ಲೇ, ಅದು ಇನ್ನೂ ಕೊಟ್ಟಿಲ್ಲ, ಹಾಗೆ ಇದೆ, ಈ ವರ್ಷ ಸ್ಕೂಲ್ ಇಲ್ವಲ್ಲ. ಮತ್ತು ಇದು ಎಕ್ಸ್ಟ್ರಾ ಬೈಂಡ್ ಶೀಟು ಮತ್ತು ಲೇಬಲ್ಸು. ಡ್ರಾನಲ್ಲಿ ಬಂದರೆ ಡ್ರಾನಲ್ಲಿ ಅಷ್ಟೊಂದೇನು ಇಲ್ಲ ಅವ್ರಿಗೆ ಯೂಸ್ ಆಗೋವಂಥದ್ದು, ನನಗೆ ಯೂಸ್ ಆಗೋಂಥದ್ದು ಗ್ಲೂ ಗನ್ನು ಮತ್ತು ಸ್ವಲ್ಪ ಸೀಸರ್ಸು ಮತ್ತು ಬರ್ಡೇದು ಬ್ಯಾನರ್ ಆ ಥರದ್ದೆಲ್ಲ ಇಟ್ಟು ಚಿಕ್ಕ ಡ್ರಾನಲ್ಲಿ. ಮತ್ತು ದೀಪಾವಳಿ ಯೂಸ್ ಮಾಡೋಂಥದ್ದು ಡೆಕೋರೇಷನ್ ಐಟಮ್ಸ್ನ. ಈ ಕಡೆಯೂ ಪೇಂಟಿಂಗ್ಸ್ ಇಟ್ಟಿದ್ದೀನಿ ಸ್ವಲ್ಪ. ಇದು ಭಗವದ್ಗೀತೆ, ಇದು
ಅವ್ರು ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ಸೊ ನಾವು ಸ್ವಲ್ಪ ಕಂಟಿನ್ಯೂ ಮಾಡೋಣ, ಮನೆಯ ಹೇಳ್ಕೊಡೋದು ಅಂತ ನಾವು ತರಿಸ್ಕೊಂಡಿದ್ದೀನಿ ಬುಕ್ನ. ಇದು ಕಲರ್ ಪೆನ್ಸಿಲ್ಸು, ಎರಡು ಸೈಡ್ ಓಪನ್ ಆಗುತ್ತಲ್ಲ ಆ ಥರ ಬಾಕ್ಸ್. ಇದು ಆರದಿಂದ ತುಂಬ ಇಷ್ಟ ಆಯಿತು ಕಲರ್ ಪೆನ್ಸಿಲ್ಸ್ ಅವಳಿಗೆ. ನನಗೆ ಬಾಕ್ಸು ಕೂಡ ತುಂಬ ಇಷ್ಟಪಡ್ತಾಳೆ ಅವಳು. ಅವಳ ಫೇವ್ರೆಟ್ ಜಾಮೆಟ್ರಿ ಬಾಕ್ಸ್ ಅಂತಲೇ ಹೇಳ್ಬೋದು. ಜಾಮೆಟ್ರಿ ಬಾಕ್ಸ್ ಜಾಮೆಟ್ರಿ ಬಾಕ್ಸ್ ಅಂತಿರುತ್ತೆ ಪೆನ್ಸಿಲ್ ಬಾಕ್ಸ್ ಅನ್ನೋ ಅಂದರೆ. ಇದು ಬ್ಲೂ ಫೆವಿಕಾಲು ಮತ್ತು ಆಕ್ರಾಲಿಕ್ ಪೇಂಟು. ಇದರಲ್ಲಿ ಸ್ವಲ್ಪ ಸ್ಟಿಕ್ಕರ್ಸ್ ಇದೆ, ಅಂದರೆ ಅವ್ರದ್ದು ಚಾರ್ಟ್ಸ್ ಯೂಸ್ ಮಾಡೋಂಥದ್ದು ಅನಿಮಲ್ಸ್ದು ಫ್ಲವರ್ಸ್ ಅದರದ್ದೆಲ್ಲ ಕಟ್ ಮಾಡಿ ಇಟ್ಟಿದ್ದು ವರ್ಷ. ಬಟ್ ಅದು ಹಾಗೆ ಇದೆ, ಅದರಲ್ಲೇನು ಜಾಸ್ತಿ ಇಲ್ಲ, ಬಾಕ್ಸ್ ಮತ್ತು ಹಂಗೆ ಇಟ್ಟಿದ್ದೀನಿ ನಾನು. ನೆಕ್ಸ್ಟು ಕೆಳಗಡೆ ಬಂದರೆ ಇಲ್ಲಿ ಬುಕ್ಸ್ ಇದೆ. ಸೊ ನಾನು ಹಳೆ ಕಾರ್ಡ್ಬೋರ್ಡ್ ಬಾಕ್ಸ್ನ ಯೂಸ್ ಮಾಡ್ತೀನಿ ಇಲ್ಲಿ, ಅಂದರೆ ಕಾರ್ಡ್ಬೋರ್ಡ್ ಬಾಕ್ಸಿಗೆ ಗಿಫ್ಟ್ ರ್ಯಾಪ್ ಮಾಡಿದ್ದೀನಿ, ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು. ಅದಕ್ಕೆ ನೇಮ್ ಬರೆದು ಅಂಟಿಸಿದ್ದೀನಿ, ಗೊತ್ತಾಗಲಿ ಅಂದ್ಬಿಟ್ಟು. ಇಬ್ಬರು ಆರಾಧ್ಯ ಬುಕ್ಸು, ಆದಿತ್ಯ ಬುಕ್ಸು ಮತ್ತು ಆ್ಯಕ್ಟಿವಿಟಿ ಬುಕ್ಸ್ ಅಂತ. ಆರಾಧ್ಯ ಬುಕ್ಸಲ್ಲಿ ಅವ್ಳ ಬುಕ್ಸ್ ಅಷ್ಟೇ ಇರುತ್ತೆ, ಇಂಗ್ಲೀಷು, ಮ್ಯಾಥ್ಸು, ಟ್ರೇಸಿಂಗು, ಡ್ರಾಯಿಂಗು ಎಲ್ಲ ಅದರಲ್ಲೇ ಇರುತ್ತೆ. ಇದರಲ್ಲಿ ಆ್ಯಕ್ಟಿವಿಟಿ ಶೀಟ್ಸ್ ಅಂದರೆ ನಾನು ಕುತ್ಕೊಂಡಾಗ ಮಾಡಿಸೋಂಥ ಬುಕ್ಸು ಇದು. ಸೊ ಅವ್ರ ಕೈ ಕೊಡೋದಿಲ್ಲ ಅದು, ಆ ಥರ ಬುಕ್ಸ್. ಇದು ಆದಿತ್ಯ ಅಂದು ಸೇಮ್ ಅದೇ ಥರನೇ, ಕಲರಿಂಗು ಟ್ರೇಸಿಂಗು ಎಲ್ಲ ಅದರಲ್ಲೇ ಇರುತ್ತೆ. ಮತ್ತು ಇದು ಎಕ್ಸ್ಟ್ರಾ ಸ್ಟೋರಿ ಬುಕ್ಸ್ ಮತ್ತು ಹಾರ್ಡ್ವಿಲ್ಡ್ ಬುಕ್ಸ್ ಎಲ್ಲ ಇದರಲ್ಲಿದೆ. ಸೊ ಅವ್ರಿಗೆ ಯಾವ ಬುಕ್ಸ್ ಬೇಕೋ ಅದು ಅವರೇ ತೊಗೊತಾರೆ ಇವಾಗ, ಅವ್ರಿಗೆ ಗೊತ್ತಾಗುತ್ತೆ ಯಾರ್ಯಾರು ಬುಕ್ಸ್ ಎಲ್ಲೆಲ್ಲಿ ಇದೆ ಅನ್ನೋದು. ಸೊ ಅದಕ್ಕಿಂತ ಕೆಳಗಡೆ ಬಂದರೆ ಲಾಸ್ಟ್ ಸ್ಟೆಪ್ ಇದು, ಲಾಸ್ಟಲ್ಲಿ ಅವ್ರದ್ದು ಹಳೆ ಬುಕ್ಸ್ ಇದೆ ಮತ್ತು ಇದು ಲೂಡೋ ಗೇಮು, ಚೆಸ್ ಬೋರ್ಡು ಎಲ್ಲ ಇಲ್ಲಿದೆ. ಸೊ ಎಲ್ಲ ಒಂದೇ ಬೀರಲ್ಲ ಅವ್ರಿಗೆ ಅನುಕೂಲ ಆಗೋಂಗೆ ಜೋಡಿಸಿದ್ದೀನಿ ಫ್ರೆಂಡ್ಸ್, ಅವರೇ ಹ್ಯಾಂಡ್ಲೋ ಮಾಡ್ತಾರೆ ಎಲ್ಲದನ್ನು ಇದನ್ನೆಲ್ಲ. ನನಗೆ ಪದೇ ಪದೇ ಕರೆಯೋದಿಲ್ಲ ಅದು ಕೊಡ್ಬಾ ಇದು ಕೊಡ್ಬಾ ಅಂತ. ಸೊ ಆ ಥರ ಜೋಡಿಸಿದ್ದೀನಿ. ನೆಕ್ಸ್ಟ್ ಇದು ನಾನು ಅಲ್ಲಿ ಜೋಡಿಸ್ತಾ ಇದ್ದು ವೀಡಿಯೋ ಮಾಡ್ತಿರುವಾಗ ಇವರಲ್ಲಿ ಪಾರ್ಟಿ ಮಾಡ್ತಿದ್ದಾರೆ ಇಲ್ಲಿ ನೋಡಿ, ಯಾರು ಪಾರ್ಟಿ ಮಾಡ್ತಿದ್ದಾರೆ, ಯಾರ್ದು ಬರ್ಡೇ ಅಂತೆಲ್ಲ. ಯಾರ್ಯಾರಿಗೆ ಮತ್ತೆ ನಮಗೆ ಕೊಡಲ್ವ ಹಂಗಾರೆ, ಬರೀ ನಿಮ್ಮ ಕಿಡ್ಸಿಗೆ ಮಾತ್ರ ಪಾರ್ಟಿನಾ? ಏ ನಮಗೂ ಕೊಡ್ಬೇಕಪ್ಪ, ನಾವು ಬರ್ತೀವಿ ನಿಮ್ಮ ಪಾರ್ಟಿಗೆ. ಏನಕ್ಕೆ ಪಾರ್ಟಿ ಮಾಡ್ತಿದ್ದೀರಾ ನೀವು? ಓ ಬೇಬ್ ಬರ್ತಡೇನಾ? ಸರಿ, ನೋಡ್ಕೊಂಬಂದ್ರ ಫ್ರೆಂಡ್ಸ್ ಬರ್ಡೇ ಪಾರ್ಟಿನ. ಹೇಗಿತ್ತು? ನಾನು ಇಲ್ಲಿ ದೀಪ ಹಚ್ತಾ ಇದ್ದೆ ಸಂಜೆದು. ಸೊ ನಾನು ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.